ಚಿಕ್ಕಪೇಟೆ ಅಲ್ಲೂ ಸಹ ನಾವು ಎರಡು ಚುನಾವಣೆಯಲ್ಲಿ ಸುಮಾರು 28-29 ಸಾವಿರ ಮತ ಪಡೆದಿದ್ದೇವೆ. ಆದರೆ ಪ್ರತಿ ಸಂದರ್ಭದಲ್ಲೂ ನಾವು ಒಂದೊಂದು ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿದ್ರಿಂದ ಅಲ್ಲಿ ಅಭ್ಯರ್ಥಿಗಳಾದಂಥವ್ರು ಮುಂದಿನ ಚುನಾವಣೆಯಲ್ಲಿ ಅವ್ರ ಅಭ್ಯರ್ಥಿ ಆಗದೆ ಮತ್ತೆ ಪಕ್ಷ ಕೊಟ್ಟು ಹೋಗ್ತಕ್ಕಂಥದ್ದು ಈ ರೀತಿ ಆಗಿದ್ದರಿಂದ ಅಲ್ಲಿ ಕಾರ್ಯಕರ್ತರ ದುಡಿಮೆಗೆ ಫಲ ಸಿಕ್ಕಿಲ್ಲ. ಅದು ಚಿಕ್ಕಪೇಟೆಯು ಸಹ ಜನತಾದಳದ ಅಭಿಮಾನಿಗಳಿದ್ದಾರೆ. ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಕೆಲವು ಲೋಪದೋಷಗಳಿಂದ ಇವತ್ತು ಚಿಕ್ಕಪೇಟಿನಲ್ಲಿ ಸ್ವಲ್ಪ ಪಕ್ಷಕ್ಕೆ ಹಿನ್ನಡೆಯಾಗಿದೆ. ಇವತ್ತು ನೀವುಗಳು ಪಕ್ಷದ ಕಾರ್ಯಕರ್ತರು ಸ್ವಲ್ಪ ಒಂದು ವೇಗವನ್ನು ನೀವು ಸಂಘಟನೆಗೆ ಕೊಟ್ಟರೆ, ಈಗಾಗಲೇ ಬೆಂಗಳೂರು ನಗರದಲ್ಲಿ 8 ಕ್ಷೇತ್ರದಲ್ಲಿ ನಮ್ಮದು ಶಕ್ತಿನೇ ಇಲ್ಲ, ಮುಗಿದೋಗಿದ್ದೀವಿ ಅಂತಕ್ಕಂಥ ಭಾವನೆ ಏನಿತ್ತು, 15-20 ದಿವಸದಲ್ಲಿ ಕೆಲವು ಅಭ್ಯರ್ಥಿ ಮಾಡಿದಾಗ ಅವರ ಒಂದು ಶ್ರಮ ಮತ್ತು ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಂಡಿದ್ದರಿಂದ ಇವತ್ತು 7-8 ಸ್ಥಾನದಲ್ಲಿ ಗೆಲ್ತೀವಿ ಅಂತಕ್ಕಂಥ ಒಂದು ಭಾವನೆ ಮೂಡಿದೆ. ಆ ಅಭ್ಯರ್ಥಿಗಳು ಬಹಳ ವಿಶ್ವಾಸದಲ್ಲಿ ಗೆಲ್ತೀವಿ ಅಂತಕ್ಕಂಥ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಚಿಕ್ಕಪೇಟೆಯ ನಮ್ಮ ಕಾರ್ಯಕರ್ತರು ಹೇಳ್ತಕ್ಕಂಥದ್ದು ಇಷ್ಟೇ, ನಾನು ಒಳ್ಳೆಯ ಕಾರ್ಯಕರ್ತರಿದ್ದಾರೆ, ಪಕ್ಷಕ್ಕೆ ವೋಟ್ ಹಾಕ್ತಕ್ಕಂಥ ಅಭಿಮಾನಿಗಳಿದ್ದಾರೆ, ಅವರನ್ನು ನಾವು ಭೇಟಿ ಮಾಡಬೇಕು, ಅವ್ರ ವಿಶ್ವಾಸ ಪಡೆಯಬೇಕು. ಮತ್ತು JDS ಪಕ್ಷ ಸ್ವಲ್ಪ ಚಿಕ್ಕಪೇಟೆ ವಿಷಯದಲ್ಲಿ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ, ಚುನಾವಣೆ ಗೆಲ್ಲಲೇಬೇಕು ಅಂತಕ್ಕಂಥ ಹಿನ್ನೆಲೆ ಹೊರಟಿದ್ದಾರೆ ಅಂತಕ್ಕಂಥ ಭಾವನೆ ನೀವು ಮತದಾರರಲ್ಲಿ ಬಿಂಬಿಸಿದರೆ ಇವತ್ತು ಒಂದು ಅವಕಾಶ ಇದೆ. ಅದರಿಂದ ಕುರಿತು ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ಪಕ್ಷದ ಕಚೇರಿ ಕಳಿಸಿ ಅಂತೇಳಿ, ಪಕ್ಷದ ಕಚೇರಿಗೆ ಒಂದು ನಿರ್ಣಯ ಮಾಡಿ ಕಳಿಸಿ ಅಂತೇಳಿ ನಿಮ್ಮೆಲ್ಲರಿಗೆ ಶುಭವಾಗಲಿ, ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ ಎಲ್ಲರಿಗೂ.